ನಮಸ್ತೆ ವೀಕ್ಷಕರೇ, ನಿಮಗಿದು ಗೊತ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜ್ವಾಲಾಮುಖಿ, ಇದರ ಹೆಸರು ಕೇಳಿದರೆ ಸಾಕು ಮನುಷ್ಯ ಬಿಚ್ಚಿ ಬೀಳುತ್ತಾನೆ. ಹೇಗೆ ಭೂಕಂಪ, ಸುನಾಮಿ, ವೈರಸ್ಗಳ ಹೆಸರುಗಳನ್ನ ಕೇಳಿದರೆ ಮನುಷ್ಯ ಎದುರುತ್ತಾನೋ, ಅದೇ ರೀತಿ ಜ್ವಾಲಾಮುಖಿಯ ಹೆಸರನ್ನ ಕೇಳಿದರೆ ಮತ್ತಷ್ಟು ಭಯಭೀತನಾಗುತ್ತಾನೆ. ನಮ್ಮ ಭೂಮಿಯ ಮೇಲೆ ಕೆಲವು ಜ್ವಾಲಾಮುಖಿ ಪರ್ವತಗಳಿದ್ದು ಅವು ಆಕಸ್ಮಿಕವಾಗಿ ಸ್ಫೋಟಗೊಳ್ಳುತ್ತವೆ. ಅವು ಸ್ಫೋಟಗೊಂಡರೆ ಪ್ರಕೃತಿ ಸುಟ್ಟು ಭಸ್ಮವಾಗುತ್ತೆ, ಜೀವರಾಶಿಗಳು ಸರ್ವನಾಶವಾಗಿ ಹೋಗುತ್ತವೆ. ಆದರೆ ಈ ಪರ್ವತಗಳು ಅನೇಕ ವರ್ಷಗಳಿಗೊಮ್ಮೆ ಮಾತ್ರ ಸ್ಫೋಟವಾಗುತ್ತವೆ. ಪ್ರಿಯ ವೀಕ್ಷಕರೇ, ನಾವು ಇವತ್ತು ಇತಿಹಾಸ ಕಂಡ 4 ಘನಘೋರ ಜ್ವಾಲಾಮುಖಿ ಸ್ಫೋಟಗಳ ಬಗ್ಗೆ ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ. ಕ್ರಾಕಟೋವಾ ಜ್ವಾಲಾಮುಖಿ ಪರ್ವತ ಸ್ಫೋಟ. ಇತಿಹಾಸ ಕಂಡ ಅತ್ಯಂತ ಭಯಾನಕ ಜ್ವಾಲಾಮುಖಿ ಪರ್ವತ ಸ್ಫೋಟದಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ. ಇಂಡೋನೇಷ್ಯಾ ನಗರದ ಬಳಿ ಇರುವ ಈ ಪರ್ವತವು 1883 ಸ್ಫೋಟಗೊಳ್ಳುತ್ತೆ. ಇದರ ಸದ್ದು 4,000 ಕಿಲೋಮೀಟರ್ ದೂರದವರೆಗೆ ಕೇಳಿಸುತ್ತೆ. ಈ ಶಬ್ದವು ಜಗತ್ತಿನಲ್ಲಿ ಉಂಟಾದ ಭಯಾನಕ ಶಬ್ದ ಎಂದು ಕರೆಯಲಾಗುತ್ತೆ. ಅಂದು ಉಂಟಾದ ಈ ಸ್ಫೋಟದಿಂದ ಹೊರಹೊಮ್ಮಿದ ಲಾವಾರಸದಿಂದ 36,000 ಜನ ತಮ್ಮ ಪ್ರಾಣ ಪಕ್ಷಿಯನ್ನ ಕಳೆದುಕೊಳ್ಳುತ್ತಾರೆ. ಈ ಪರ್ವತದಿಂದ ಹೊರಬಂದ ಬೂದಿಯು 27 ಕಿಲೋಮೀಟರ್ ಎತ್ತರದವರೆಗೂ ಚಿಮ್ಮಿ ಕಪ್ಪು ಮೋಡಗಳನ್ನ ಸೃಷ್ಟಿಸುತ್ತೆ. ಸೂರ್ಯನ ಕಿರಣಗಳು ಭೂಮಿಗೆ ತಲುಪಲಾರದಂತೆ ಆವರಿಸಿಕೊಳ್ಳುತ್ತೆ. ಮೌಂಟ್ ತಂಬೋರ ಜ್ವಾಲಾಮುಖಿ ಪರ್ವತ ಸ್ಫೋಟ. ತಂಬೋರ ಜ್ವಾಲಾಮುಖಿ ಸ್ಫೋಟವು 10 April 1816 ಸಂಭವಿಸುತ್ತೆ. ಇದು ಸ್ಫೋಟಗೊಂಡಾಗ ಇದರ ಸದ್ದು 2,400 ಕಿಲೋಮೀಟರ್ ದೂರದವರೆಗೆ ಕೇಳಿಸುತ್ತೆ. ಈ ಸ್ಫೋಟದಿಂದ ಹೊರಚುಮ್ಮಿದ ಲಾವಾ ರಸವು 43 ಕಿಲೋಮೀಟರ್ ಒತ್ತರದವರೆಗೂ ಜಿಗಿದಿತ್ತು. ಅಂದರೆ ಭೂಮಿಯ ಸ್ಟ್ರಾಟೋಸ್ಫಿಯರ್ ಪದರದವರೆಗೂ ಇದು ವಿಸ್ತರಿಸಿತ್ತು. ಈ ಸ್ಫೋಟದಿಂದ 10,000 ಜನರು ಸಾವನ್ನಪ್ಪುತ್ತಾರೆ. ಈ ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾದ ಕಂಪನ ಸುನಾಮಿಗೆ ಕಾರಣವಾಗುತ್ತೆ. ಹಾಗಾಗಿ ಅನೇಕ ರೋಗಗಳು ಹುಟ್ಟಿಕೊಳ್ಳುತ್ತವೆ. ಇದರಿಂದ ಸುತ್ತಮುತ್ತಲಿನ ದ್ವೀಪಗಳಲ್ಲಿ 80-90,000 ಜನ ಕೊನೆಯುಸಿರೆಳೆಯುತ್ತಾರೆ. ಈ ಕಾರಣಕ್ಕಾಗಿ ಈ ಜ್ವಾಲಾಮುಖಿ ಸ್ಫೋಟವನ್ನು ಎಲ್ಲಕ್ಕಿಂತಲೂ ಮಾರಕ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಭೂಮಿಯ ಹವಾಮಾನದ ಮೇಲೆ ಅತ್ಯಂತ ಶಕ್ತಿಯುತ ಪರಿಣಾಮವನ್ನು ಈ ಸ್ಫೋಟ ಬೀರುತ್ತೆ. ಈ ಸ್ಫೋಟದ ಪರಿಣಾಮದಿಂದಾಗಿ ಸೂರ್ಯನ ಕಿರಣಗಳು ಇಡೀ ವರ್ಷ ಮರೆಯಾಗುತ್ತವೆ. ಈ ಸ್ಫೋಟವು ಎಷ್ಟು ತೀವ್ರವಾಗಿತ್ತು ಎಂದರೆ ಅದು ವಿಶ್ವದಾದ್ಯಂತ ಹವಾಮಾನ ವೈಪರೀತ್ಯಗಳಿಗೆ ಕಾರಣವಾಗುತ್ತೆ. ಎಲ್ಲೆಡೆ ಬೆಳೆಗಳು ನಾಶವಾಗುತ್ತೆ. ಉತ್ತರ ಗೋಳಾರ್ಧದಲ್ಲಿ ದನಗಳು ಹಸಿವಿನಿಂದ ಸಾಯುತ್ತವೆ. ಸಂತ ಮರಿನಾ ಜ್ವಾಲಾಮುಖಿ ಪರ್ವತ ಸ್ಫೋಟ. ಮಧ್ಯ ಅಮೆರಿಕದ ಪಶ್ಚಿಮ ಗ್ವಾಂಟಿಮಾಲಾದ ಕ್ವಾಂಟಿನ್ಯಾನ್ಗು ನಗರದ ಸಮೀಪದಲ್ಲಿರುವ ಸಂತ ಮರಿನಾ ಜ್ವಾಲಾಮುಖಿ ಪರ್ವತವು 500 ವರ್ಷಗಳಿಂದ ಶಾಂತವಾಗಿತ್ತು. ಆದರೆ October 24, 1902 ಸ್ಫೋಟಗೊಳ್ಳುತ್ತೆ. ಈ ಸ್ಫೋಟದ ಪರಿಣಾಮವಾಗಿ ಹೊರಬಂದ ಬೂದಿಯು 4,000 ಕಿಲೋಮೀಟರ್ ದೂರದಲ್ಲಿರುವ ಸ್ಯಾನ್ ಫ್ರಾನ್ಸಿಸ್ಕೋ ನಗರದವರೆಗೆ ವಿಸ್ತರಿಸುತ್ತೆ. 500 ವರ್ಷಗಳ ಕಾಲ ಶಾಂತವಾಗಿದ್ದ ಈ ಜ್ವಾಲಾಮುಖಿ ಪರ್ವತವು ಒಮ್ಮೆಲೆ ಸ್ಫೋಟಗೊಂಡಿದ್ದರಿಂದ 6,000 ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಈ ಪರ್ವತ ಸ್ಫೋಟದಿಂದಾಗಿ ಹೊರಚುಮ್ಮಿದ ಬೃಹತ್ ಗಾತ್ರದ ಕಲ್ಲುಗಳು ಬರೋಬ್ಬರಿ 14 ಕಿಲೋಮೀಟರ್ ದೂರದವರೆಗೆ ಉರುಳಲ್ಪಟ್ಟವು. ಈ ಕಾರಣದಿಂದಾಗಿ ಮನೆ ಕಟ್ಟಡಗಳು ಸಂಪೂರ್ಣ ಹಾನಿಗೊಳಗಾದವು. ಲಾಕಿ ಜ್ವಾಲಾಮುಖಿ ಪರ್ವತ ಸ್ಫೋಟ. ಐಸ್ಲ್ಯಾಂಡ್ನ ಜ್ವಾಲಾಮುಖಿ ಲಾಕಿ 818 ಮೀಟರ್ ಎತ್ತರವಿದ್ದು 25 ಕಿಲೋಮೀಟರ್ನವರೆಗೆ ವಿಸ್ತರಿಸಿದೆ. ಈ ಜ್ವಾಲಾಮುಖಿ ಪರ್ವತವು 1783 ಜೂನ್ ತಿಂಗಳಲ್ಲಿ ಸ್ಫೋಟಗೊಳ್ಳುತ್ತೆ. ಈ ಸ್ಫೋಟದ ಪರಿಣಾಮದಿಂದಾಗಿ ಆ ದೇಶದ 50%ನಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. 1783 ಜೂನ್ ತಿಂಗಳಿನಲ್ಲಿ ಲಾವಾರಸವನ್ನು ಹೊರಚುಮ್ಮಲು ಶುರು ಮಾಡಿದ ಈ ಪರ್ವತವು 1784 ಫೆಬ್ರವರಿಯವರೆಗೂ ಸತತವಾಗಿ ಲಾವಾರಸವನ್ನು ಹೊರಚುಮ್ಮುತ್ತೆ. 40,000 ಕೋಟಿಯಷ್ಟು ಲಾವಾರಸವನ್ನು ಹೊರಚುಮ್ಮಿದ ಈ ಪರ್ವತವು ಅದರ ಜೊತೆಗೆ ಹೈಡ್ರೋಫ್ಲೋರಿಕ್ ಆಸಿಡ್ ಮತ್ತು ಸಲ್ಫ್ಯೂರಿಕ್ ಡೈಆಕ್ಸೈಡ್ ಎನ್ನುವ ವಿಷಪೂರಿತ ಅನಿಲಗಳನ್ನು ಹೊರಹಾಕುತ್ತೆ. ಇದರಿಂದಾಗಿ ಐಸ್ಲ್ಯಾಂಡ್ ದೇಶದ ಮಣ್ಣುಗಳಲ್ಲಿ ವಿಷಪೂರಿತ ಅನಿಲಗಳು ಸೇರಿಕೊಳ್ಳುತ್ತವೆ. ತಿನ್ನಲು ಆಹಾರ ಮತ್ತು ಶುದ್ಧ ಗಾಳಿ ಸಿಗದೆ ಅನೇಕ ಜೀವಿಗಳು, ಮನುಷ್ಯರು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಈ ವಿಷ ಅನಿಲಗಳಿಂದಾಗಿ ಯುರೋಪ್ನಲ್ಲಿ ಬೆಳೆ ವೈಫಲ್ಯ ಮತ್ತು ಬರಗಾಲ ಉಂಟಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಹಾನ್ ಸ್ಫೋಟಗಳಿಂದ ನಮ್ಮ ಭೂಮಿಯ ಮೇಲೆ ಎಂತಹ ಅನಾಹುತಗಳು ಸಂಭವಿಸಿವೆ ಎಂಬುದನ್ನು. ಒಂದು ಸಂತೋಷದ ವಿಷಯವೆಂದರೆ ಅನೇಕ ವರ್ಷಗಳಿಗೊಮ್ಮೆ ಸ್ಫೋಟವಾಗುವ ಇಂತಹ ಜ್ವಾಲಾಮುಖಿ ಪರ್ವತಗಳು ನಮ್ಮ ದೇಶದಲ್ಲಿ ಇರದೇ ಇರುವುದು. ಇಲ್ಲವಾದಲ್ಲಿ ನಮ್ಮ ದೇಶವು ಕೂಡ ಇಂತಹ ಸಾಕಷ್ಟು ಸಾವು ನೋವುಗಳನ್ನು ಕಾಣಬೇಕಾಗಿತ್ತು. ಪ್ರಿಯ ವೀಕ್ಷಕರೇ, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ. ಇಂತಹದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.